ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಜೆಜೆಆರ್ ನಗರದ ಕಾರ್ಪೊರೇಟರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಇಮ್ರಾನ್ ಪಾಷಾ ರವರು ಅಪಾರ ಬೆಂಬಲಿಗರೊಂದಿಗೆ ವಿಧಾನಸೌಧಕ್ಕೆ ಆಗಮಿಸಿದರು. ನಗರದ ಹಲವೆಡೆ ಶಿವಾಜಿನಗರ, ಕೆಆರ್ ಮಾರ್ಕೆಟ್, ಮೈಸೂರು ರೋಡ್ ಸೇರಿದಂತೆ ಕುಮಾರಸ್ವಾಮಿ ಅವರ ಬಟ್ಟಿಂಗ್ಸ್ ಕಟೌಟ್ ಹಾಕಿ ಖುಷಿ ವ್ಯಕ್ತಪಡಿಸಿದರು. ಇಮ್ರಾನ್ ಪಾಷಾ ಬೆಂಬಲಿಗರು ಎಚ್ಡಿಕೆಗೆ ಜೈಕಾರ ಹೇಳುವುದರ ಮುಖಾಂತರ ಸಂಭ್ರಮಿಸಿದರು. ತಮ್ಮ ಪಕ್ಷದ ವರಿಷ್ಠರಾದ ಎಚ್ಡಿ ಕುಮಾರಸ್ವಾಮಿಗೆ ವಿಶೇಷವಾಗಿ ಇಮ್ರಾನ್ ಪಾಷಾ ಶುಭ ಕೋರಿದ್ರು. ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೆ, ಎಲ್ಲ ಜಾತಿದು, ಎಲ್ಲ ವರ್ಗದ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಇಸಾಯಿ ಇರಲಿ, ಪ್ರತಿಯೊಬ್ಬರಿಗೆ ಇವತ್ತು ಕರ್ನಾಟಕದವರಿಗೆ ತುಂಬ ಒಳ್ಳೆಯ ದಿನ. ಇವತ್ತು ತುಂಬ ಬಿಗ್ ಡೇ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಕುಮಾರಣ್ಣ ಅವರು CM ಆಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಸ್ವೇರಿಂಗ್ ಇನ್ ಸೆರೆಮನಿ ಆಯಿತು ವಿಧಾನಸೌಧದಲ್ಲಿ. ಸೊ ಹಾಗಾಗಿ ಇನ್ಮುಂದೆ, ಈ ಹಿಂದೆ ದಿಸ್ ಇಸ್ ದಿ ಸೆಕೆಂಡ್ ಟೈಮ್ ನಮ್ಮ ಕುಮಾರಣ್ಣ ಅವರು CM ಆಗಿರೋದು. ಫಸ್ಟ್ ಟೈಮ್ 2006 ಆಗಿದ್ದರು. ಸೊ ಮತ್ತೆ 2005 ಆಗಿದ್ದರು. ಸೊ ಮತ್ತೆ ಒಂದು ಸತಿ ಈಗ 2018 ಆ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಸೊ ಸನ್ಮಾನ್ಯ ಶ್ರೀ HD ದೇವೇಗೌಡ ಜಿ ಅವರ ನೇತೃತ್ವದಲ್ಲಿ ಅವರು ಇವತ್ತವರೆಗೂ ಮಾಡ್ಕೊಂಡು ಬಂದಿರೋದು ಒಳ್ಳೆ ಒಳ್ಳೆ ಕೆಲಸಗಳಿಂದ, ಕುಮಾರಣ್ಣ ಅವರು ಅವರನ್ನು ಫಾಲೋ ಮಾಡಿ ಇನ್ನು ಒಂದು ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ಲೆವೆಲಲ್ಲಿ ಬಡವರಿಗೆ ಸ್ಪಂದಿಸಿ, ಪ್ರತಿಯೊಬ್ಬರಿಗೆ, ರೈತರು ಇರ್ಬೋದು, ಸಾಲ ಮನ್ನಾ ಮಾಡೋದು ಇರ್ಬೋದು, ಎಜುಕೇಷ್ನಲ್ಲಿ ಡೆವಲಪ್ಮೆಂಟ್ ಇರ್ಬೋದು, ಮೆಡಿಕೇಷ್ನಲ್ಲಿ ಡೆವಲಪ್ಮೆಂಟ್ ಇರ್ಬೋದು, ಈ ಥರ ಅನೇಕ ಯೋಜನೆಗಳನ್ನು ಕುಮಾರಣ್ಣ ಅವರು ಇಟ್ಕೊಂಡಿದ್ದಾರೆ. ಸೊ ನಮಗೆಲ್ಲ ಭರವಸೆ ಇದೆ. ಬೇರೆಯವರು ಎಲ್ಲೋ ನಾರ್ತ್ ಇಂಡಿಯಾ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಅಬ್ಸರ್ವೇಷನ್ ಮಾಡಿ ಏನೋ ಆಯ್ಕೆ ಮಾಡಬೇಕಂತ, ಅವರಿಂದ ಇವರಿಂದ ಏನು ಡೈರೆಕ್ಷನ್ ಆಗಿ ಕುಮಾರಣ್ಣ CM ಆಗಿಲ್ಲ. ದೇವದಯ ಕುಮಾರಣ್ಣ ಅವ್ರಿಗೆ ಪ್ರತಿಯೊಂದು, ಕುಮಾರಣ್ಣ ನೋಸ್ ಈಚ್ ಆ್ಯಂಡ್ ಎವರಿ ಪಲ್ಸ್ ಆಫ್ ಕರ್ನಾಟಕ. ಸೊ ಹಾಗಾಗಿ ಮುಂದಕ್ಕೆ ಎಲ್ರಿಗೆ, ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ಒಳ್ಳೆಯದು, ತುಂಬ ಒಳ್ಳೆಯದು ಆಗತ್ತೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಚೇಂಜಸ್ಸು ನಮಗೆ ನೋಡಲಿಕ್ಕೆ ಸಿಗತ್ತೆ ಕುಮಾರಣ್ಣ ಅವರವರಿಂದ. ಸೊ ನಾನು ಇವತ್ತು ಮತ್ತು ನಮ್ಮ ಎಲ್ಲ ಬೆಂಗಳೂರು ಸಿಟಿ ಯೂತ್ಸ್ ಪರವಾಗಿ ಕುಮಾರಣ್ಣನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಫಸ್ಟ್ ಟೇಕ್ ಕುಮಾರಣ್ಣ ಅವರು ತಗೊಂಡಿರೋದು ಕರ್ನಾಟಕದಲ್ಲಿ. ಈ ಫಸ್ಟ್ ಟೇಕ್ ಏನಂತಂತಂದರೆ, ಈ ಫಸ್ಟ್ ಟೇಕಲ್ಲಿ ನಮ್ಮ ಕೈಗೆ ಕರ್ನಾಟಕ ಸಿಕ್ಕಿದೆ ವಿತ್ ದಿ ಸಪೋರ್ಟ್ ಆಫ್ ಕಾಂಗ್ರೆಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ, ದಟ್ ಈಸ್ ಸೆಕೆಂಡ್ ಟೇಕ್. ಆ ಸೆಕೆಂಡ್ ಟೇಕಲ್ಲಿ UPA ಇರ್ಬೋದು, ಥರ್ಡ್ ಫ್ರಂಟಲ್ಲಿ ಮತ್ತೆ ಒಂದು ಸತಿ ನಮ್ಮ HD ದೇವೇಗೌಡ ಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ಹಾಗೂ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಮೆಸೇಜು, ಒಳ್ಳೆ ಕೆಲಸ, ಒಳ್ಳೆ ಅಭಿವೃದ್ಧಿ ಆಗತ್ತೆ ನಮ್ಮ ಗೌಡಾಜಿ ಅವರ ಕುಟುಂಬದಿಂದ, ಜನತಾದಳ ಜಾತ್ಯತೀತ ಪಕ್ಷದಿಂದ, ಕುಮಾರಣ್ಣರವರಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ಮಿಸ್ಟರ್ ಕುಮಾರಸ್ವಾಮಿ ಹ್ಯಾಸ್ ಟೇಕನ್ ದಿ ಸೆರೆಮನಿ ಆ್ಯಸ್ ಚೀಫ್ ಮಿನಿಸ್ಟರ್. ಹಿ ಹ್ಯಾಸ್ ಇನ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಫಾರ್ ದಿ ಸ್ಪ್ಯಾನ್ ಆಫ್ ಜಸ್ಟ್ 2 ಡೌನ್ ದಿ ಲೇನ್, ವಿಚ್ ನನ್ ಆಫ್ ದಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಡನ್ ಇನ್ ಆಲ್ ಸೆಕ್ಟರ್ಸ್ ಲೈಕ್ ಎಜುಕೇಷನ್ಸ್, ಮೆಡಿಕಲ್ ಇಂಡಸ್ಟ್ರಿ, ಎವ್ರಿ ಸೆಕ್ಟರ್ ವಿದಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ವಿ ಎಕ್ಸ್ಪೆಕ್ಟ್ ದಿ ಸೇಮ್ ಇನ್ ದಿಸ್ ಸಿನಾರಿಯೋ ಫಾರ್ ದಿ ಎಂಟೈರ್ 5
with Congress. As my friend said, Mr. Kumaraswamy knows each and everything about Karnataka. He knows the pulse, he knows the heartbeat of Karnataka. So we expect the same from all the people from nook and corner of Karnataka. So we wish him all the best for entire portfolio, for entire cabinet from JDS as well as from Congress. And also I respect ex-Prime Minister H.D. Devegowda ji and also his son Revanna and entire JDS family. And also we wish all the best for Kumaraswamy and his government for the next 5 years. And also we would like to congratulate each and every Karyakarta of JDS and also the other communities. Thank you very much.